ಸ್ಟೂಡೆಂಟ್ಸ್ ಹತ್ರ ಇನ್ನೂ ಒಂದು ಕ್ವಶನ್ ಇದೆ. ಇದು ಬಿ ಕಾಮ್ ಗೆ 2016 ಅಲ್ಲಿ ಓಕೆನಾ 14 ಮಾರ್ಕ್ಸ್ ಗೆ ಕೇಳಿರುವಂತ ಕ್ವಶನ್. ಆವರೇಜ್ ರೇಟ್ ಆಫ್ ರಿಟರ್ನ್ ಅಲ್ಲಿ ಎಕ್ಸ್ ಲಿಮಿಟೆಡ್ ಆಸ್ ಅಂಡರ್ ಕನ್ಸಿಡರೇಷನ್ ದ ಫಾಲೋಯಿಂಗ್ ಟೂ ಪ್ರಾಜೆಕ್ಟ್ಸ್ ಡೀಟೇಲ್ಸ್ ಆರ್ ಆಸ್ ಅಂಡರ್ ಪರ್ಟಿಕ್ಯುಲರ್ಸ್ ಪ್ರಾಜೆಕ್ಟ್ ಎಕ್ಸ್ ಅಂಡ್ ಪ್ರಾಜೆಕ್ಟ್ ವೈ ಇನ್ವೆಸ್ಟ್ಮೆಂಟ್ಸ್ ಇನ್ ಮಷಿನರಿ 10 ಲ್ಯಾಕ್ಸ್ ಅಂಡ್ 15 ಲ್ಯಾಕ್ಸ್ ವರ್ಕಿಂಗ್ ಕ್ಯಾಪಿಟಲ್ 5 ಲ್ಯಾಕ್ಸ್ 5 ಲ್ಯಾಕ್ಸ್ ಲೈಫ್ ಆಫ್ ಮಷಿನ್ 4 ಇಯರ್ಸ್ 6 ಇಯರ್ಸ್ ಸ್ಕ್ರಾಪ್ ವ್ಯಾಲ್ಯೂ ಆಫ್ ಮಷಿನರಿ 10% 10% tax rate is 50% 50% income before depreciation and taxes 8 lakhs 8 lakhs 8 lakhs 8 lakhs 4 years kotidare project y do 6 years do profit so different ta kotidane you are required to calculate arr suggest which project is to be preferred ta helidare okay na iga nan en martine andre first nam bekagirod enappa andre depreciation beku correct ah so iga first note anta baritini ee note alli calculation of depreciation okay na project x do project y do depreciation formula enappa andre depreciation is equals to cost of asset minus scrap divided by life of the asset correct ah life of the asset ಇದು ಫಾರ್ಮುಲಾ ಆಕ್ಚುಲ್ ಆಗಿ ನಾವೇನ್ ಮಾಡಿದ್ವಿ ಅಂದ್ರೆ ಹಿಂದೆ ಸ್ಕ್ರಾಪ್ ಇರ್ಲಿಲ್ಲ ಹಾಕಿರ್ಲಿಲ್ಲ ಬಟ್ ಇಲ್ಲಿ ಏನ್ ಮಾಡ್ಬೇಕು ಸ್ಕ್ರಾಪ್ ಇರ್ಲಿಲ್ಲ ಹಾಕೊಡ್ಬೇಕಾಗುತ್ತೆ ಇಲ್ಲಿ ಕಾಸ್ಟ್ ಆಫ್ ದ ಅಸೆಟ್ ಬಂದು 10 ಲ್ಯಾಕ್ಸ್ ಸ್ಕ್ರಾಪ್ ಎಷ್ಟಪ್ಪ ಅಂದ್ರೆ 10% ಅಂತೆ 10% ಆನ್ 10 ಲ್ಯಾಕ್ಸ್ ಎಷ್ಟಪ್ಪ ಅಂತ ಹೇಳಿದ್ರೆ 1 ಲ್ಯಾಕ್ ಲೈಫ್ ಎಷ್ಟಿದ್ಯಪ್ಪ ಅಂದ್ರೆ ಇದ್ರದ್ದು ಇದು ಇಲ್ಲ ಎಕ್ಸ್ ಇಲ್ಲ 10 ಲ್ಯಾಕ್ಸ್ minus 1 lakh divided by 4 years alage 9 lakhs divided by 4 yes appa yes to 22,000 2 lakh 25 ಆಯ್ತು ಅಪ್ಪ ಅಲ್ಲಿಗೆ ಮಷೀನ್ ಎಕ್ಸ್ ಡಿಪ್ರಿಸಿಯೇಷನ್ 2,25,000 ಬಂತು ಈಗ ಮಷೀನ್ ವೈ ನೋಡೋಣ ಇದು ಮಷೀನ್ ಎಕ್ಸ್ ಮಷೀನ್ ವೈ 15 ಲ್ಯಾಕ್ಸ್ ಡಿಪ್ರಿಸಿಯೇಷನ್ ಐ ಮೀನ್ ಸ್ಕ್ರಾಪ್ ಎಷ್ಟಂತೆ 10% ಅಂದ್ರೆ 1,50,000 ಬಟ್ ಲೈಫ್ ಎಷ್ಟಂತೆ 6 ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ ಕರೆಕ್ಟ್ ಈಗ 13,50,000 ಡಿವೈಡೆಡ್ ಬೈ 6 ಇಯರ್ಸ್ ಎಷ್ಟು ಬರುತ್ತೆ 2,25,000 ಇದು ಕೂಡ ಅಷ್ಟೇ ಬರ್ತಾ ಇದೆ 2,25,000 ಅಲ್ಲಿಗೆ ಎರಡರದ್ದು 2,25,000 ಬರ್ತಾ ಇದೆ ಈಗ ನಾವೇನ್ ಮಾಡಂದ್ರೆ ಕ್ಯಾಲ್ಕುಲೇಷನ್ ಆಫ್ ಓಕೆನಾ ಇಯರ್ ಯಾವ್ದಿದು ಇಯರ್ ಮಷೀನ್ ಎಕ್ಸ್ ದು ಅಥವಾ ಪ್ರಾಜೆಕ್ಟ್ ಎಕ್ಸ್ ದು ಮಾಡ ಪ್ರಾಜೆಕ್ಟ್ ಎಕ್ಸ್ ಈ ಪ್ರಾಜೆಕ್ಟ್ ಎಕ್ಸ್ ಅಲ್ಲಿ ಫಸ್ಟ್ ಇಯರ್ 1, 2, 3, 4 ಇಯರ್ಸ್ ಕೊಟ್ಟಿದ್ದಾರೆ PBDT ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 8 ಲ್ಯಾಕ್ಸ್ 8 ಲ್ಯಾಕ್ಸ್ 8 ಲ್ಯಾಕ್ಸ್ ಕರೆಕ್ಟ್ ಇದರಲ್ಲಿ ಡಿಪ್ರಿಸಿಯೇಷನ್ ಮೈನಸ್ ಮಾಡಿದ್ರೆ 2,25,000 2,25,000 2,25,000 and 2,25,000 ಕರೆಕ್ಟ್ ನೆಕ್ಸ್ಟ್ ಬರೋದು PBT ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 8 ಲ್ಯಾಕ್ಸ್ ಅಲ್ಲಿ 2,25,000 ಹೋದ್ರೆ 5,75,000 ಕರೆಕ್ಟ್ ಟ್ಯಾಕ್ಸ್ ಎಷ್ಟು ಪರ್ಸೆಂಟ್ ಅಂತೆ 5,75,000 ಮೇಲೆ 50% ಎಷ್ಟು ಬರುತ್ತೆ ಹೇಳಿ 287,500 ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ 11,50,000 ಬರುತ್ತೆ ಕರೆಕ್ಟಾ ಕರೆಕ್ಟ್ ಇಲ್ಲ ಇದನ್ನಲ್ಲ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮಾಡಿದ್ರೆ ಸೇಮ್ ಬರುತ್ತೆ ಅಲ್ವಾ ಸೇಮ್ ತಾನೆ ಅಲ್ಲಿ ಎಷ್ಟು ಬಂತು 11,50,000 ಬಂತು
ಕರೆಕ್ಟ್ ಅಲ್ವಾ ಕರೆಕ್ಟ್ ಅಲ್ವಾ ಕರೆಕ್ಟ್ ಈಗ ನಾವೇನ್ ಮಾಡೋಣಪ್ಪ ಅಂತ ಹೇಳಿದ್ರೆ ಆವರೇಜ್ ಪ್ರಾಫಿಟ್ ಇದು ಆವರೇಜ್ ಇನ್ವೆಸ್ಟ್ಮೆಂಟ್ ಬೇಕು ಕರೆಕ್ಟಾ ಇಲ್ಲಿ ಆವರೇಜ್ ಇನ್ವೆಸ್ಟ್ಮೆಂಟ್ ಕರೆಕ್ಟಾ ಫಾರ್ಮುಲಾ ಏನಪ್ಪ ಅಂದ್ರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮೈನಸ್ ಸ್ಕ್ರಾಪ್ ಡಿವೈಡೆಡ್ ಬೈ ಟೂ ಪ್ಲಸ್ ಸ್ಕ್ರಾಪ್ ಪ್ಲಸ್ ಅಡಿಷನಲ್ ಕ್ಯಾಪಿಟಲ್ ಕರೆಕ್ಟಾ 10 lakhs ಮೈನಸ್ ಸ್ಕ್ರಾಪ್ ವ್ಯಾಲ್ಯೂಸ್ ಇದೆ 1 lakh ಡಿವೈಡೆಡ್ ಬೈ ಟೂ ಅಡಿಷನಲ್ ಕ್ಯಾಪಿಟಲ್ ಎಷ್ಟಿದೆ ಅಂತೆ ಎಷ್ಟು ಅಯ್ಯೋ ಅಲ್ಲಿರೋ ಕ್ವಶನ್ ಓದೋದಕ್ಕೆ ಎಷ್ಟಿದೆ ಅಡಿಷನಲ್ ಕ್ಯಾಪಿಟಲ್ ಅಲ್ಲಿರೋ ವರ್ಕಿಂಗ್ ಕ್ಯಾಪಿಟಲ್ ಅಂತ ಇಲ್ವಾ ಎಷ್ಟಿದೆ 5 lakhs ಅದನ್ನ ಹಾಕಿದ್ದೀನಿ ಅಡಿಷನಲ್ ಅಂದ್ರೆ ಒಂದೇ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಒಂದೇ ಅದಕ್ಕೆ ಟೋಟಲ್ ಎಷ್ಟಾಯ್ತು 10,50,000 ರೂಪಾಯಿ ಆಯ್ತು ಕರೆಕ್ಟಾ ಈಗ ನಾವು ಎ ಆರ್ ಆರ್ ಎಕ್ಸ್ ಪ್ರಾಜೆಕ್ಟ್ ಓಕೆನಾ 11,50,000 ಬಂದು ಟೋಟಲ್ ಪ್ರಾಫಿಟ್ ಎಷ್ಟು ವರ್ಷದ್ದು 4 ವರ್ಷದ್ದು ಕರೆಕ್ಟಾ ಡಿವೈಡೆಡ್ ಬೈ 4 ಆವರೇಜ್ ಇನ್ವೆಸ್ಟ್ಮೆಂಟ್ ಎಷ್ಟು ಬರ್ತಾ ಇದೆ 10,50,000 ಇಂಟು 100 ಹೇಳಿ ಎಷ್ಟು ಬರುತ್ತೆ 11,50,000 ಡಿವೈಡೆಡ್ ಬೈ 4 2,87,500 ಡಿವೈಡೆಡ್ ಬೈ 10,50,000 ಇಂಟು 100 ಎಷ್ಟು 27% ಕರೆಕ್ಟಾ ಅಲ್ಲಿಗೆ ಈ ಒಂದು ಇಷ್ಟು ಬರ್ತಾ ಇದೆ ಕರೆಕ್ಟ್ ಅಲ್ವೇ ಈಗ ಪ್ರಾಜೆಕ್ಟ್ ವೈ ಮಾಡ ಪ್ರಾಜೆಕ್ಟ್ ವೈ ಓಕೆನಾ ಇಯರ್ 1, 2, 3, 4, 5 and 6 ಪಿಬಿಡಿಟಿ ಎಷ್ಟಿದೆ ಹೇಳಿ 15 lakhs 9 lakhs ಮತ್ತೆ 15 lakhs 8 lakhs 6 lakhs 3 lakhs ಕರೆಕ್ಟಾ ಮೈನಸ್ ಡಿಪ್ರಿಸಿಯೇಷನ್ ಎಷ್ಟಿದೆ 2 lakh 25 ಕರೆಕ್ಟ್ ಅಂದ್ರಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಮೈನಸ್ ಮಾಡಿದ ಮೇಲೆ ಎಷ್ಟು ಬರ್ತಾ ಇದೆ 12,75,000 ಇದು 575 ಕರೆಕ್ಟಾ ಇದು 4,375 ಇದು 175 ಅಲ್ಲ ಬರೀ 75 ಓಕೆನಾ ನೆಕ್ಸ್ಟ್ ಟ್ಯಾಕ್ಸ್ ಎಷ್ಟು 50% 1,75,000 ಆಫ್ ಇದು 6,37,500 ಇದು 3,37,500 ಇದು 2,87,500 ಇದು 187,500 ಕರೆಕ್ಟ್ ಏನಪ್ಪ ಕರೆಕ್ಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಷ್ಟೇ ಬರುತ್ತೆ ಕರೆಕ್ಟಾ ಕರೆಕ್ಟ್ ಅಂದ್ರ ಟೋಟಲ್ ಮಾಡ್ತಾ ಇದೀರಾ ನಾನು ಹೇಳೋವರೆಗೂ ಮಾಡಲ್ಲ 10, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40 21,25,000 ಬರ್ತಾ ಇದೆ ಕರೆಕ್ಟಾ 21,25,000 ಬೇರೆ ಆಯ್ತಾ ಸರಿ ಈಗ ಈ ಡಿಪ್ರಿಸಿಯೇಷನ್ ಎಲ್ಲ ಬರ್ಕೊಂಡಿದ್ದೀರಾ ಇಲ್ವಾ ಬಡ್ಕೊಂಡ ಹಂಗಾಯ್ತು ಇರ್ಲಿ ಪರವಾಗಿಲ್ಲ ಈಗ ಎ ಆರ್ ಆರ್ ಮಾಡ ಇದಕ್ಕೆ ಓಕೆನಾ ಎ ಆರ್ ಆರ್ ಹೆಂಗ್ ಮಾಡೋದು ಅಂದ್ರೆ
very simple, 21,25,000 divided by 6 years, so divided by average investment. Average investment ಮಾಡಬೇಕು ಅಂದ್ರೆ ನಾನು ಈ ಪ್ಲೇಸ್ ಅಲ್ಲಿ ತೋರಿಸ್ತೀನಿ, ಓಕೆನಾ? ಆವರೇಜ್ ಇನ್ವೆಸ್ಟ್ಮೆಂಟ್ ಯಾವ್ದು? ವೈದು ಆವರೇಜ್ ಏನಿದು ಇನ್ವೆಸ್ಟ್ಮೆಂಟ್ ಪ್ರಾಜೆಕ್ಟ್ ವೈದು, ಓಕೆನಾ? ಒಟ್ಟು ಎಷ್ಟಪ್ಪ ಇದೆ? 15 lakhs ಇದೆ, ಕರೆಕ್ಟಾ? ಎಷ್ಟಿದೆಯೋ ಮೈನಸ್ 1,50,000 ಡಿವೈಡೆಡ್ ಬೈ 2 ಪ್ಲಸ್ 1,50,000 ಪ್ಲಸ್ 5 lakhs, ಕರೆಕ್ಟಾ? ವರ್ಕಿಂಗ್ ಕ್ಯಾಪಿಟಲ್ ಈಗ 13,50,000 ಡಿವೈಡೆಡ್ ಬೈ 2 ಮಾಡಿ, 13,30,050 ಡಿವೈಡೆಡ್ ಬೈ 2 6,75,000 ಪ್ಲಸ್ 6,50,000 13,25,000 ಬರ್ತಾ ಇದೆ, ಕರೆಕ್ಟಾ? ಈಗ 13,25,000 ಇಂಟು 100, ಈಗ 21,25,000 ಡಿವೈಡೆಡ್ ಬೈ 6 ಮಾಡಿ 3,54,167 ಡಿವೈಡೆಡ್ ಬೈ 13,25,000 ಇಂಟು 100 ಎಷ್ಟು ಬರುತ್ತೆ ಹೇಳಿ? 26.72%. ನೀವೇ ಹೇಳಿ, ಪ್ರಾಜೆಕ್ಟ್ ಎಕ್ಸ್ ಅಲ್ಲಿ ಒಟ್ಟು 27.38 ಬರ್ತಾ ಇದೆ, ಪ್ರಾಜೆಕ್ಟ್ ವೈ ಅಲ್ಲಿ 26.72 ಬರ್ತದೆ. ಯಾವ್ದ್ರಲ್ಲಿ ಜಾಸ್ತಿ ಇದೆ? ಪ್ರಾಜೆಕ್ಟ್ ಎಕ್ಸ್ ಅಲ್ಲಿ ಜಾಸ್ತಿ ಇದೆ, ಅದಕ್ಕೋಸ್ಕರ ಪ್ರಾಜೆಕ್ಟ್ ಎಕ್ಸ್ ಅಲ್ಲಿ ಪ್ರಾಫಿಟ್ ಜಾಸ್ತಿ ಬರೋದ್ರಿಂದ ಪ್ರಾಜೆಕ್ಟ್ ಎಕ್ಸ್ ನ ಸೂಟಬಲ್ ಅಂತ ಹೇಳ್ಬೋದು, ಓಕೆನಾ? ಬರ್ಕೊಳ್ಳಿ.